ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಡಿದಿಲ್ಲ ಅಂತ ಮೊದಲನೇ ಲೆಕ್ಕ ಮಾಡೋಣ ನೋಡಿ. ಇದೆರಡೂ ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಹೇಗಿದೆ, ಎ ಒನ್ ಪ್ಲಸ್ ಲ್ಯಾಂಬಾ ಬಿ ಒನ್ ಇದ್ದಂಗಿದೆ. ಇದು ಹೇಗಿದೆ, ಎ ಟು ಪ್ಲಸ್ ಯು ಬಿ ಟು ಇದ್ದಂಗಿದೆ. ಹೌದಾ, ಹಿಯರ್ ಎ ಒನ್ ಅಂದರೆ ನೋಡು ಲ್ಯಾಂಬಾ ಪಕ್ಕ ಇರ್ಬೋದು, ಲ್ಯಾಂಬಾ ಇಲ್ಲದೇ ಇರ್ಬೋದು, ಯಾವ್ಯಾವುದು ವೈ ಪ್ಲಸ್ ಜೆ ಅಂತಿದೆ, ಕರೆಕ್ಟಾ? ಹಾಗಾದ್ರೆ ಇದನ್ನ ಕೋಆರ್ಡಿನೇಟ್ ಅಂತ ಬರ್ಕೊಳ್ತೀನಿ. ಒನ್ ಒನ್ ಕೆ ಇಲ್ಲ, ಜೀರೋ. ಎ ಟು ಅಂದರೆ, ಎ ಟು ಅಂದರೆ ನ್ಯೂ ಪಕ್ಕ ಇರ್ಬೋದು, ನ್ಯೂ ಪಕ್ಕ ಇರ್ದು ಇಲ್ಲದೇ ಇರ್ಬೋದು. ಟು ವೈ ಪ್ಲಸ್ ಜೆ ಮೈನಸ್ ಕೆ ಅಂದರೆ ಟು ಒನ್ ಮೈನಸ್. ನೆಕ್ಸ್ಟ್ ನಮಗೆ ಎ ಟು ಮೈನಸ್ ಎ ಒನ್ ಬೇಕು, ಶಾರ್ಟ್ ಆ್ಯಂಡ್ ಡಿಟೈಲ್ಸ್. ಎ ಟು ಮೈನಸ್ ಎ ಒನ್ ಮಾಡೋಣ. ಒನ್ ಇದರೊಳಗೆ ಜೀರೋ, ಇದರೊಳಗೆ ಮೈನಸ್, ಸರಿನಾ? ಈಗ ಬಿ ಒನ್ ಮಾಡ್ತಾರೆ. ಬಿ ಒನ್ ಅಂದರೆ, ಬಿ ಒನ್ ಅಂದರೆ ಅದು ಲ್ಯಾಂಬಾ ಪಕ್ಕ ಇರ್ತಾನೆ. ಟು ಐ ಮೈನಸ್ ಜೆ ಪ್ಲಸ್ ಕೆ ಅಂದರೆ ಟೂ ಮೈನಸ್ ಒನ್ ಒನ್ ಅಂತ. ಬಿ ಟು ಅಂದರೆ ನ್ಯೂ ಪಕ್ಕ ಇರ್ಬೋದು, ಅಂದರೆ ಇದು ತ್ರೀ ಐ ಮೈನಸ್ ಫೈವ್ ಜೆ ಪ್ಲಸ್ ಟೂ ಕೆ ಅಂದರೆ ತ್ರೀ ಮೈನಸ್ ಫೈವ್ ಟು. ಈಗ ಬಿ ಒನ್ ಕ್ರಾಸ್ ಬಿ ಟು ಮಾಡ್ತಾರೆ, ಬಿ ಒನ್ ಕ್ರಾಸ್ ಬಿ ಟು ಮಾಡ್ತಾರೆ. ಐ ಜೆ ಕೆ ಬಿ ಒನ್ ಅಂದರೆ ಟೂ ಮೈನಸ್ ಒನ್ ಒನ್, ಬಿ ಟು ಅಂದರೆ ತ್ರೀ ಮೈನಸ್ ಫೈವ್ ಟು ಇದೆ. ಮಾಡೋಣ ಐ ಇದು ಇದು ಕೂಡ ಮೈನಸ್ ಟು, ಬೇರೆ ಬೇರೆ ಪ್ಲಸ್ಸು ಐದು ಮೈನಸ್ ಇಂಟು ಜೆ. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಗೊತ್ತಾಗ್ತಲ್ಲ, ಮೈನಸ್ ಎಂಟು ಇದು ಇದು ಎರಡೆಲ್ಲ ನಾಲ್ಕು, ಒಂದೇ ಚಿನ್ನ ಇದೆ ಮೈನಸ್ಸು, ಮೂರಲ್ಲ ಮೂರು ಪ್ಲಸ್ ಕೆ ಇಂಟು ಕೆ ಇಂಟು ಇದು ಇದು ಎರಡು ಮೈನಸ್ ಐದು ಮೈನಸ್ ಹತ್ತು, ಬೇರೆಗಳಿದೆ ಪ್ಲಸ್ಸು ಮೂರಲ್ಲ ಮೂರು ಎಷ್ಟಾಕು, ಇದು ಇದು ಸೇರಿದ್ರೆ ಮೂರು ಐದು, ಇದು ಇದು ಸೇರಿದ್ರೆ ಒಂದು ಇಂಟು ಮೈನಸ್ ಸೇರಿದ್ರೆ ಮೈನಸ್ ಜೆ, ಇದು ಇದು ಸೇರಿದ್ರೆ ಮೈನಸ್ ಸೆವೆನ್ ಕೆ ಇರ್ತದೆ. ಇದನ್ನು ಕೋಆರ್ಡಿನೇಟ್ ಹಾಕ್ತೀನಿ, ತ್ರೀ ಮೈನಸ್ ಒನ್ ಸೆವೆನ್ ಅಂತ ನೋಡೋ. ಬಿ ಒನ್ ಕ್ರಾಸ್ ಬಿ ಟು ಸಿಕ್ತು, ಎ ಟು ಮೈನಸ್ ಎ ಒನ್ ಸಿಕ್ತು. ಇದ್ರದ್ದು ಯಾವುದು ಮ್ಯಾಗ್ನಿಟ್ಯೂಡ್ ಕಾರ್ಡ್ ಹೇಳಿಬಿಡ್ತೀನಿ. ಮ್ಯಾಗ್ನಿಟ್ಯೂಡ್ ಏನಪ್ಪ ಅಂದರೆ ರೂಟ್ ಆಫ್ ಪ್ರತಿಯೊಂದು ಸ್ಕ್ವೇರ್ ಮಾಡಬೇಕು, ಒಂಬತ್ತು ಪ್ಲಸ್ ಇಷ್ಟ ನಲವತ್ತೊಂಬತ್ತು ಹತ್ತು ಐವತ್ತೊಂಬತ್ತು, ಪ್ರತಿಯೊಂದು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ವಿ. ಈಗ ಎ ಟು ಮೈನಸ್ ಐವ ಎ ಒನ್ ಅನ್ನೋ ವೆಕ್ಟರು, ಬಿ ಒನ್ ಕ್ಲಾಸ್ ಬಿ ಟು ಅನ್ನೋ ವೆಕ್ಟರು, ಇವೆರಡು ಕಾಲ್ಕುಲೇಟ್ ಮಾಡೋಣ. ಕನ್ಸಿಡರ್ ಎ ಟು ಮೈನಸ್ ಎ ಒನ್ ಡಾಟ್ ಬಿ ಒನ್ ಕ್ರಾಸ್ ಬಿ ಟು, ಅದು ಮಾಡೋಣ. ಡಾಟ್ ಪ್ರಾಡಕ್ಟ್ ಮಾಡೋದು ಹೇಗೆ ಗೊತ್ತಿದೆಯಲ್ಲ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ತೋರಿಸ್ಬೇಕು. ನೋಡಿ ಇಲ್ಲಿದೆ ಇದು ಇಲ್ಲಿದೆ ಗೊತ್ತಾ, ನೋಡು ಒಂದು ಇಂಟು ಮೂರು ಎಷ್ಟಾಗ್ತು, ಒಂದು ಇಂಟು ಮೂರು ಬರ್ತದೆ ಪ್ಲಸ್, ಆಮೇಲೆ ಮೈನಸ್ ಒಂದು ಇಂಟು ಮೈನಸ್ ಒಂದು, ಮೈನಸ್ ಒಂದು ಇಂಟು ಮೈನಸ್ ಒಂದು ಪ್ಲಸ್ ಒಂದು ಇಂಟು ಇದಲ್ವ ಇದು ಝೀರೋ, ಸಾರಿ ಝೀರೋ ಇಂಟು ಮೈನಸ್ ಒಂದು, ನೆಕ್ಸ್ಟು ಮೈನಸ್ ಒಂದು ಇಂಟು ಏಳು ಆಯಿತು, ಕರೆಕ್ಟಾ? ನೋಡಿರಿ ಒನ್ ಇಂಟು ತ್ರೀ ಇದೆಯಾ, ಝೀರೋ ಇಂಟು ಮೈನಸ್ ಒನ್ ಇದೆಯಾ, ಮೈನಸ್ ಒನ್ ಇಂಟು ಏಳು ಇದೆಯಾ, ಹೀಗಂದರೆ ಮೂರು ಇದು ಝೀರೋ ಇದು ಮೈನಸ್ ಏಳು, ಮೂರು ಮೈನಸ್ ಏಳು ಅಂದರೆ ಮೈನಸ್ ನಾಲ್ಕು ಅಲ್ವಾ, ಮೈನಸ್ ನಾಲ್ಕು ಬಂದರೆ ಪ್ಲಸ್ ನಾಲ್ಕು ಎಕ್ಸ್ಪ್ರೆಸ್ ಅರ್ಥದಾ? ದೇರ್ಫೋರ್ ಏನೋ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ಸ್, ಬಿಟ್ವೀನ್ ದಿ ಟೂ ಲೈನ್ಸ್ ಈಕ್ವಲ್ ಮಾಡಿದ ಚಾಫ್ ಅಂತಿದೆ ಅಲ್ವಾ. ನಾನು ಈ ಮೈನಸ್ ಒಂದು ತೆಗೆದಿರಿಂದ ಇದು ಹೀಗೆ ಇರಲಿ, ಆಮೇಲೆ ಮಾಡ್ತೀನಿ. ಏನಂತಿದೆ, ಎ ಟು ಮೈನಸ್ ಎ ಒನ್ ಡಾಟ್ ಬಿ ಒನ್ ಕ್ಲಾಸ್ ಬಿ ಟು ಡಿವೈಡೆಡ್
method of B1 plus B2 into formula. ಹಾಕೋಣ ಇದ್ರ ಬೆಲೆ ಎ ಟು ಮೈನಸ್ ಎ ಒನ್ ಡಾಟ್ ಅದೆಷ್ಟಿದೆ ಮೈನಸ್ ನಾಲ್ಕು ಇದೆ ಬಿ ಒನ್ ಕ್ರಾಸ್ ಬಿ ಟು ಮ್ಯಾಗ್ನಿಟ್ಯೂಡ್ ಬೆಲೆ ಎಷ್ಟಿದೆ ರೂಟ್ 59 ಇದೆ ನೋಡು ಮೈನಸ್ ಇದ್ರೆ ಮಾಡ್ಯುಲಸ್ ಆಗೋದಿಲ್ಲ ಪ್ಲಸ್ ಅಲ್ಲೇ ಬರಬೇಕು 59 ಯೂನಿಟ್ಸ್ ಅಂತ ಬರಬೇಕು ಅರ್ಥಾರ್ಥ ಏನು ಮಾಡಿದ್ದೀನಿ ಅಂತ ಇನ್ನೂ ನಾಲ್ಕು ಅರ್ಥ ಇದೆ ಮಾಡ್ತಾ ಹೋಗ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ಸ್